ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ಭಾರತ್ ರೈಸ್ ಏನಿದೆ ಇದನ್ನ ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿಯನ್ನ ಮಾಡ್ತಾರೆ. ಅದರ ಜೊತೆಯಲ್ಲಿ ಗೋಧಿ ಹಿಟ್ಟು ಮತ್ತೆ ಕಡಲೆ ಬೇಳೆನು ಕೂಡ ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿಯನ್ನ ಮಾಡ್ತಾರೆ. ಸೊ ನಿಮ್ಗೆ ಕಳೆದ ಕೆಲವು ತಿಂಗಳ ಹಿಂದೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಭಾರತ್ ರೈಸ್ ಅನ್ನುವಂತಹ ಒಂದು ಅಕ್ಕಿ ಏನಿದೆ ಪ್ರತಿ ಕೆಜಿಗೆ 29 ರೂಪಾಯಿಗೆ ಏನು ಸಿಗುತ್ತೆ ಈ ಒಂದು ಅಕ್ಕಿ. ಸೊ ಈ ಒಂದು ಅಕ್ಕಿ ಮುಂದಿನ ದಿನಗಳಲ್ಲಿ ಸೊ ಆನ್ಲೈನ್ ಅನ್ನು ಕೂಡ ಅವೈಲೇಬಲ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಅನ್ನು ಕೂಡ ಈ ಒಂದು ಅಕ್ಕಿ ಸಿಗುತ್ತೆ. ಅದರ ಜೊತೆಯಲ್ಲಿ ಗೋಧಿ ಹಿಟ್ಟು ಮತ್ತೆ ಕಡಲೆಬೇಳೆ. ಸೊ ಈ ಗೋಧಿ ಹಿಟ್ಟು ಮತ್ತೆ ಕಡಲೆಬೇಳೆ ಹಿಂದಿನಿಂದನೂ ಕೂಡ ಇದೆ. ಸೊ ಇದು ರೀಸೆಂಟ್ ಆಗಿ ಬಂದಿರುವಂತದ್ದು ಭಾರತ್ ರೈಸ್. ಈ ಒಂದು ಭಾರತ್ ರೈಸ್ ಮುಂದಿನ ದಿನಗಳಲ್ಲಿ ಸೊ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಅಂತ ನಿಮ್ಗೆ ಹೇಳಿದೆ. ಅದರಂತೆ ಈಗ ಆನ್ಲೈನ್ ಅಲ್ಲೂ ಕೂಡ ನೀವು ಬುಕ್ ಮಾಡಿ ಮನೆಗೆ ಉಚಿತವಾಗಿ ಡೆಲಿವರಿಯನ್ನ ನೀವು ಪಡ್ಕೋಬಹುದು ಸ್ನೇಹಿತರೆ. ಇನ್ನು ಈ ಒಂದು ಅಕ್ಕಿಯ ಕ್ವಾಲಿಟಿ ಹೇಗಿರುತ್ತೆ, ಸಾಕಷ್ಟು ಜನರಿಗೆ ಇದು ಸೋನಾ ಮಸೂರಿ ರೇಂಜ್ ಗೆ ಅಂದ್ರೆ ಸೋನಾ ಮಸೂರಿ ಅಕ್ಕಿ ಏನಿದೆ ಆ ರೇಂಜ್ ಗೆ ಇರುತ್ತೆ ಅಂತ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಹಾಗಾದ್ರೆ ಈ ಒಂದು ಅಕ್ಕಿಯ ಕ್ವಾಲಿಟಿ ಹೇಗಿರುತ್ತೆ, ಸೊ ಇದನ್ನ ಎಲ್ಲಿ ಬುಕ್ ಮಾಡಬೇಕು, ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಒಂದು ಅಕ್ಕಿಯನ್ನ ಬುಕ್ ಮಾಡಬೇಕು ಆನ್ಲೈನ್ ಅಲ್ಲಿ, ಮತ್ತೆ ಬುಕ್ ಮಾಡೋದು ಹೇಗೆ, ಮತ್ತೆ ಒಂದು ಭಾರತ್ ಅಕ್ಕಿ ಏನಿದೆ ಕೆಜಿಗೆ 29 ರೂಪಾಯಿ, ಇದು 1 ಕೆಜಿ 2 ಕೆಜಿ ಸಿಗುತ್ತಾ ಅಥವಾ ಯಾವ ಕ್ವಾಂಟಿಟಿಯಲ್ಲಿ ಸಿಗುತ್ತೆ, ಗೋಧಿ ಹಿಟ್ಟು ರೇಟ್ ಎಷ್ಟು, ಮತ್ತೆ ಕಡಲೆಬೇಳೆ ರೇಟ್ ಎಷ್ಟು. ಸೊ ಇದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಹಾಗೇನೆ ಆನ್ಲೈನ್ ಅಲ್ಲಿ ಬುಕ್ ಮಾಡೋದು ಹೇಗೆ ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರಿ ಅಂತಂದ್ರೆ, ಸೊ ಚಾನಲ್ಗೆ ಇದುವರೆಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಸೊ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ. ಸೊ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ವಿಡಿಯೋ ನೋಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ಭಾರತ್ ಅಕ್ಕಿ ಆಗಿರ್ಬೋದು, ಗೋಧಿ ಹಿಟ್ಟು ಆಗಿರ್ಬೋದು, ಕಡಲೆ ಬೇಳೆ ಆಗಿರ್ಬೋದು, ಇದನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡೋದು ಹೇಗೆ, ಯಾವ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಅಕ್ಕಿ ಆಗಿರ್ಬೋದು, ಕಡಲೆ ಬೇಳೆ ಆಗಿರ್ಬೋದು, ಮತ್ತೆ ಗೋಧಿ ಹಿಟ್ಟು ಆಗಿರ್ಬೋದು, ರೇಟ್ ಎಷ್ಟಿದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ್ ಅಕ್ಕಿ ಅನ್ನುವಂಥದ್ದು ಪ್ರತಿ ಕೆಜಿಗೆ 29 ರೂಪಾಯಿ ಹಾಗೆ ಸಿಗುತ್ತೆ. ಬಟ್ ಇದು 1 ಕೆಜಿ 2 ಕೆಜಿ ಈ ರೀತಿಯಾಗಿ ಸಿಗೋದಿಲ್ಲ, 10 ಕೆಜಿ ಬ್ಯಾಗ್ ಬರುತ್ತೆ. 10 ಕೆಜಿ ಬ್ಯಾಗ್ ಅನ್ನ ಒಂದೇ ಸರಿ ತಗೋಬೇಕಾಗುತ್ತೆ. ಇಲ್ಲಿ 1 ಕೆಜಿ 2 ಕೆಜಿ ಈ ರೀತಿ ಲೂಸ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ 10 ಕೆಜಿ ಬ್ಯಾಗ್ ಬರುತ್ತೆ, 10 ಕೆಜಿ ಬ್ಯಾಗ್ ಅನ್ನ ನೀವು ತಗೋಬೇಕಾಗುತ್ತೆ. ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ 290 ರೂಪಾಯಿ ಆಗುತ್ತೆ. ಸೊ 29 ರೂಪಾಯಿ ಪ್ರತಿ ಕೆಜಿ ಹಂಗೆ 10 ಕೆಜಿಗೆ 290 ರೂಪಾಯಿ ಆಗುತ್ತೆ. 290 ರೂಪಾಯಿನ ಕೊಟ್ಟು ನೀವು ಆ ಒಂದು ಬ್ಯಾಗ್ ಅನ್ನ ಖರೀದಿ ಮಾಡ್ಬೇಕಾಗುತ್ತೆ. ಮತ್ತೆ ಒಂದೇ ಟೈಮ್ಗೆ 2 ಚೀಲ ಅಂದ್ರೆ 2 ಬ್ಯಾಗ್ 20 ಕೆಜಿ ಅನ್ನ ಮಾತ್ರ ನೀವು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಓಕೆನಾ, ಸೊ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಸೊ ಇವಾಗ ಸದ್ಯಕ್ಕೆ 2 ಚೀಲವನ್ನ ಅಂದ್ರೆ 2 ಬ್ಯಾಗ್ ಅನ್ನ ಮಾತ್ರ ನೀವು ಒಂದೇ ಟೈಮ್ಗೆ ಖರೀದಿಯನ್ನ ಮಾಡಬಹುದು, ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಅನ್ನ ಮಾಡಬಹುದಾಗುತ್ತೆ. ಇನ್ನು ನೆಕ್ಸ್ಟ್ ಭಾರತ್ ಬ್ರ್ಯಾಂಡ್ ನ ಗೋಧಿ ಹಿಟ್ಟು ಎಷ್ಟು ಅಂತ ನೋಡೋದಾದ್ರೆ, ಇದು ಕೂಡ 10 ಕೆಜಿ ಬ್ಯಾಗ್ ಅಲ್ಲಿ ಸಿಗುತ್ತೆ. 1 ಕೆಜಿ 2 ಕೆಜಿ ಆ ರೀತಿ ಸಿಗೋದಿಲ್ಲ, ಟೋಟಲ್ ಆಗಿ ನಿಮ್ಗೆ 10 ಕೆಜಿ 1 ಚೀಲ ಅಥವಾ ಒಂದು ಬ್ಯಾಗ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಗೆ 27 ರೂಪಾಯಿ 50 ಪೈಸೆಗೆ 1 ಕೆಜಿ ಸಿಗುತ್ತೆ. ಟೋಟಲ್ ಆಗಿ 10 ಕೆಜಿಗೆ 275 ರೂಪಾಯಿಗೆ 10 ಕೆಜಿ 1 ಚೀಲ ಸಿಗುತ್ತೆ ಗೋಧಿ ಹಿಟ್ಟು. ಸೊ ಇದು ಗೋಧಿ ಹಿಟ್ಟು ಬಗ್ಗೆ ಆಯ್ತು. ನೆಕ್ಸ್ಟ್ ಕಡಲೆ ಬೇಳೆ, ಇದು 1 ಕೆಜಿ ಪಾಕೆಟ್ ಅಲ್ಲಿ ಸಿಗುತ್ತೆ. ಸೊ ಓಕೆನಾ, 1 ಕೆಜಿ ಸಪರೇಟ್ ಆಗಿ ಸಿಗುತ್ತೆ ಕಡಲೆ ಬೇಳೆ. ಇದು ಪ್ರತಿ ಕೆಜಿಗೆ ಅಂದ್ರೆ 1 ಕೆಜಿಗೆ 60 ರೂಪಾಯಿ ಬೆಲೆ ಆಗುತ್ತೆ. ಸೊ ಇದಿಷ್ಟು ರೇಟ್ ಬಗ್ಗೆ ಆಯ್ತು. ಇನ್ನು ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ, ಯಾಕಂದ್ರೆ ಇದು ವೈರಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಈ ಒಂದು ಭಾರತ್ ರೈಸ್ ಏನಿದೆ, ಒಂದು ಭಾರತ್ ರೈಸ್ ಸೋನಾ ಮಸೂರಿ ರೇಂಜ್, ಸೋನಾ ಮಸೂರಿ ಏನು ಅಕ್ಕಿ ಇದೆಯಲ್ಲ, ಸೊ ಆ ಒಂದು ರೇಂಜ್ಗೆ ಇರುತ್ತೆ ಅನ್ನುವಂತಹ ಒಂದು ವದಂತಿ ಅದು ವೈರಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇದು ಸೋನಾ ಮಸೂರಿ ರೇಂಜ್ಗೆ ಏನು ಇರೋದಿಲ್ಲ. ನಿಮ್ಗೆ ಉಚಿತವಾಗಿ ಏನು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಸಿಗುತ್ತಲ್ಲ, ಉಚಿತವಾಗಿ ಪಡಿತರ ಸಿಗುತ್ತಲ್ಲ, ರೇಷನ್ ಅಕ್ಕಿ, ಸೊ ಆ ರೇಂಜ್ ಏನೇ ಇರುತ್ತೆ ಅಂತ ಇಲ್ಲಿ ಯೂಸ್ ಮಾಡ್ದಂತವ್ರು ಹೇಳ್ತಾ ಇರುವಂತದ್ದು. ಸೊ ಯಾಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಪಾಲಿಶ್ ಅನ್ನ ಮಾಡಿರ್ತಾರೆ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಆ ರೀತಿಯಾಗಿ ಸೋನಾ ಮಸೂರಿ ಅಕ್ಕಿ ರೀತಿ ಏನು ಇರೋದಿಲ್ಲ, ದಪ್ಪ ಅಕ್ಕಿನೇ ಬರುತ್ತೆ ಇದು. ಬಟ್ ರೀಸನಬಲ್ ಪ್ರೈಸ್ ಇದೆ ಅಂತಾನೆ ಹೇಳ್ಬೋದು, ಯಾವುದೇ ರೀತಿ ಮೋಸ ಇಲ್ಲ 29 ರೂಪಾಯಿ ಪ್ರತಿ ಕೆಜಿಗೆ ಕೊಡೋದಕ್ಕೆ. ಸೊ ನೆಕ್ಸ್ಟ್ ಇದು ಎಲ್ಲೆಲ್ಲಿ ಸಿಗುತ್ತೆ, ಇದು 2 ರೀತಿಯಾಗಿ ಸಿಗುತ್ತೆ. ಒಂದು ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ, ಆಫ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಗೋಧಿ ಹಿಟ್ಟು ಆಗಿರ್ಬೋದು, ಮತ್ತೆ ಕಡಲೆ ಬೇಳೆ ಆಗಿರ್ಬೋದು. ಈ ಮೂರು ಕೂಡ ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ಎರಡರಲ್ಲೂ ಕೂಡ ಸಿಗುತ್ತೆ. ಆಫ್ಲೈನ್ ಅಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನಂತರ ಆನ್ಲೈನ್ ಅಲ್ಲಿ ಹೇಗೆ ಆರ್ಡರ್ ಮಾಡೋದು ಅಂತಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಫ್ಲೈನ್ ಅಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ, ಈ ಮೊಬೈಲ್ ವ್ಯಾನ್ ಗಳು ಬರ್ತಿದ್ವೋ, ಇವಾಗ ಬರ್ತಾ ಇಲ್ಲ. ಇದು ಮೇನ್ ಮೇನ್ ಸಿಟಿಗಳಲ್ಲಿ ಮಾತ್ರ ಈ ಒಂದು ಮೊಬೈಲ್ ವ್ಯಾನ್ ಗಳು ಅದು ಜನಸಂದಣಿ ಇರುವಂತಹ ಕಡೆಗಳಲ್ಲಿ ಮಾತ್ರ ಇರ್ತವೆ, ಅದು ಕೂಡ ಕ್ಯೂ ಇರುತ್ತೆ. ಸೊ ಓಕೆನಾ, ಸೊ ಹಾಗಾಗಿ ಇದು ಎಲ್ಲ ಕಡೆನೂ ಬರೋದಿಲ್ಲ, ಮನೆ ಮನೆಗೆ ಬರೋದಿಲ್ಲ, ಜನಸಂದಣಿ ಇರೋ ಕಡೆ ಮೇನ್ ಮೇನ್ ಸಿಟಿಗಳಲ್ಲಿ ಈ ಒಂದು ವ್ಯಾನ್ ಗಳು ಓಡಾಡ್ತವೆ. ಸೊ ಓಕೆನಾ, ಸೊ ಅಲ್ಲೂ ಕೂಡ ಸಿಗುತ್ತೆ, ಅಲ್ಲಿ ಸಿಕ್ಕರೆ ತಗೊಳ್ಳಿ. ಸೊ ಓಕೆನಾ, ಸೊ ನೆಕ್ಸ್ಟ್ ಕೇಂದ್ರೀಯ ಭಂಡಾರ ಅಂತ ಇರುತ್ತೆ, ಕೇಂದ್ರೀಯ ಭಂಡಾರದ ಸ್ಟೋರ್ ಗಳಲ್ಲೂ ಕೂಡ ಸಿಗುತ್ತೆ, ಮತ್ತೆ ನಾಫೆಡ್ ಔಟ್ಲೆಟ್ ಅಲ್ಲಿ ಕೂಡ ಸಿಗುತ್ತೆ, ಮತ್ತೆ NCCF ಔಟ್ಲೆಟ್ ಅಲ್ಲೂ ಕೂಡ ಸಿಗುತ್ತೆ.
ಸೊ ಈ ನಾಲ್ಕು ಕಡೆಗಳಲ್ಲಿ ಆಫ್ಲೈನ್ ಅಲ್ಲಿ ಸಿಗುತ್ತೆ. ಇನ್ನು ಆನ್ಲೈನ್ ಅಲ್ಲಿ ಬಂದ್ರೆ ಜಿಯೋ ಮಾರ್ಟ್ ಅಲ್ಲಿ ಸಿಗುತ್ತೆ, ಮತ್ತೆ ಬಿಗ್ ಬಾಸ್ಕೆಟ್ ಅಲ್ಲಿ ಸಿಗುತ್ತೆ, ಮತ್ತೆ ಬ್ಲಿಂಕ್ ಇಟ್ ಅಲ್ಲಿ ಕೂಡ ಸಿಗುತ್ತೆ. ಇವಾಗ ನಿಮ್ಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಜಿಯೋ ಮಾರ್ಟ್ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಅಥವಾ ನೀವು ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಜಿಯೋ ಮಾರ್ಟ್ ಅಂತ ಕೊಡಿದ್ರೆ ಅಲ್ಲಿ ಫಸ್ಟ್ ವೆಬ್ಸೈಟ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅಥವಾ ನೀವು ಪ್ಲೇ ಸ್ಟೋರ್ ಅಲ್ಲಿ ಆ್ಯಪ್ ಕೂಡ ಸಿಗುತ್ತೆ, ಆ್ಯಪ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಲಾಗಿನ್ ಆಗಬೇಕಾಗುತ್ತೆ, ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ದಿಲ್ಲ, ಅಲ್ಲಿ ಭಾರತ್ ರೈಸ್ ಅಂತ ಟೈಪ್ ಮಾಡಿ, ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ತಿರೋ ಭಾರತ್ ರೈಸ್ 10 kg ಬ್ಯಾಗ್ ಅಂತ ಇದೆ, 290 ರೂಪಾಯಿ ಆಗುತ್ತೆ. ಸೊ ಕೆಲವೊಂದು ಟೈಮು ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಭಾರತ್ ರೈಸ್ ಇಮೇಜ್ ಏನಿದೆ, ಭಾರತ್ ರೈಸ್ ಕೆಲವೊಂದು ಸರಿ ಸಿಗೋದಿಲ್ಲ, ಇಲ್ಲಿ ಶೋ ಆಗೋದಿಲ್ಲ, ಇಲ್ಲಿ ತೋರಿಸೋದಿಲ್ಲ. ಸೊ ಅವಾಗ ನೀವು ಏನು ಮಾಡಬೇಕು ಅಂತಂದರೆ, ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆ ಪರ್ಚೇಸ್ ಮಾಡುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಓಕೆನಾ, ಸೊ ಈ ರೀತಿ ಸರ್ಚ್ ಕೊಟ್ಟ ಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಭಾರತ್ ರೈಸ್ ಮೇಲೆ. ಸೊ ಒಂದು ವೇಳೆ ಸರ್ಚ್ ಮಾಡಿದಾಗ ನಿಮಗೆ ಜಿಯೋ ಮಾರ್ಟ್ ಆ್ಯಪಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿಲ್ಲ ಅಂತಂದರೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುವ ಲಿಂಕ್ ಇದೆ, ಅದು ಪರ್ಚೇಸ್ ಲಿಂಕು. ಸೊ ಭಾರತ್ ರೈಸ್ ಪರ್ಚೇಸ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ ಮೇಲೆ ಸೊ ನಿಮಗೆ ಈ ರೀತಿಯಾಗಿ ಡೈರೆಕ್ಟಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಓಕೆನಾ, ಇಲ್ಲಿ ಆ ಒಂದು ಪ್ರಾಡಕ್ಟಿನ ಡೀಟೇಲ್ಸ್ ಎಲ್ಲನೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. 10 kg ಬ್ಯಾಗ್ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ರಿವ್ಯೂಸ್ ಎಲ್ಲ ಇರುತ್ತೆ, ನೀವು ರಿವ್ಯೂಸನ್ನು ಕೂಡ ನೀವು ನೋಡ್ಕೋಬೋದು. ಸೊ ಓಕೆನಾ, ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ, ಫೀಚರ್ ಡೀಟೇಲ್ಸ್ ಎಲ್ಲನೂ ಕೂಡ ಇರುತ್ತೆ. ಮತ್ತು ಇಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ನೀವು ನೋಡ್ತಿರ್ಬೋದು, ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಇದೆ. ಸೊ ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ವ್ಯೂ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ 2 ಚೀಲ ಅಂತಂದರೆ 20 kg ನೀವು ಆರ್ಡರ್ ಮಾಡ್ಬೋದು. 10 kg 1 ಚೀಲ ಮತ್ತು 10 kg 2ನೇ ಚೀಲ. ಸೊ ಮ್ಯಾಕ್ಸಿಮಮ್ ಆಗಿ ನೀವು 2 ಚೀಲವನ್ನು ನೀವು ಒಂದೇ ಬಾರಿ ಪರ್ಚೇಸನ್ನು ಮಾಡ್ಬೋದು, ಅಂದರೆ ಆರ್ಡರನ್ನು ನೀವು ಮಾಡ್ಬೋದಾಗುತ್ತೆ. ಸೊ ಓಕೆನಾ, ಇಲ್ಲಿ ಪ್ಲಸ್ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಓಕೆನಾ, ಮ್ಯಾಕ್ಸಿಮಮ್ ಅಷ್ಟೇ, ಅದ್ರ ಮೇಲೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಂದು ಸಾರಿಗೆ ನೀವು 2 ಚೀಲವನ್ನು ಆರ್ಡರ್ ಮಾಡ್ಬೋದು. ನಮಗೆ ಒಂದೇ ಸಾಕು ಅಂತಂದರೆ ನೀವು ಒಂದನ್ನು ಕೂಡ ಆರ್ಡರ್ ಮಾಡ್ಬೋದು. ಸೊ ಓಕೆನಾ, ಸೊ ಅದಾದಮೇಲೆ ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ನೆಕ್ಸ್ಟು ಡೆಲಿವರಿ ಅಡ್ರೆಸ್ ಆಗಿರ್ಬೋದು ಅದನ್ನು ಕೇಳುತ್ತೆ. ಡೆಲಿವರಿ ಅಡ್ರೆಸ್ಸನ್ನು ಹಾಕಿ ಯೂಸ್ ಕರೆಂಟ್ ಲೊಕೇಶನ್, ಅಂದರೆ ನೀವಿರೋ ಪ್ಲೇಸ್ಗೆ ಬರಬೇಕಂದ್ರೆ ಯೂಸ್ ಕರೆಂಟ್ ಲೊಕೇಶನ್ ಹಾಕ್ಕೊಳ್ಳಿ, ಅಥವಾ ನಿಮ್ಮ ಒಂದು ಪ್ಲೇಸನ್ನು ಸರ್ಚ್ ಮಾಡಿ. ಸೊ ಓಕೆನಾ, ನಾನು ಸಿಂಪಲ್ಲಾಗಿ ಯೂಸ್ ಕರೆಂಟ್ ಲೊಕೇಶನ್ ಅಂತ ಕೊಡ್ತೀನಿ. ಸೊ ಕೊಟ್ಟಮೇಲೆ ಈ ರೀತಿಯಾಗಿ ಬರುತ್ತೆ. ಸೊ ಅಂದರೆ ಕನ್ಫರ್ಮ್ ಲೊಕೇಶನ್ ಮೇಲೆ ಕೊಡಿ, ಮತ್ತು ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಎಲ್ಲನೂ ಕೇಳುತ್ತೆ, ಅಡ್ರೆಸ್ ಫೋನ್ ನಂಬರು ಇದನ್ನೆಲ್ಲ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ನೀವು ಸೇವ್ ಮಾಡಿರುವಂತಹ ಅಡ್ರೆಸ್ ಏನು ಕೊಟ್ಟಿರ್ತೀರಾ ಅಲ್ಲಿ ಇಲ್ಲಿ ಶೋ ಆಗುತ್ತೆ. ಸೊ ಓಕೆನಾ, ಸೊ ಅದಾದಮೇಲೆ ಇಲ್ಲಿ ಡೆಲಿವರಿ ಹಿಯರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಓಕೆನಾ, ಸೊ ಅಲ್ಲಿ UPI ಮುಖಾಂತರ ಮಾಡ್ಬೋದು, Paytm ಮುಖಾಂತರ ಮಾಡ್ಬೋದು, ಗೂಗಲ್ ಪೇ ಮತ್ತು ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ಸು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಮುಖಾಂತರನೂ ಕೂಡ ನೀವು ಮಾಡ್ಬೋದು. ಸೊ ಅಥವಾ ನೀವು ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಮಾಡ್ಬೋದು. ಸಿಂಪಲ್ ಆಗಿ ನೀವು ಕ್ಯಾಶ್ ಆನ್ ಡೆಲಿವರಿ ಕೊಡಿಸಿ ಓಕೆನಾ. ಸೊ ಪ್ರೊಸೀಡ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಯಾಶ್ ಆನ್ ಡೆಲಿವರಿ ಅಂತ ಇದೆಯಲ್ಲ, ಕ್ಯಾಶ್ ಆನ್ ಡೆಲಿವರಿ ಕೊಡ್ಬೋದು. ಅಥವಾ ನೀವು ಆನ್ಲೈನ್ ಪೇಮೆಂಟ್ ಬೇಕಾದರೂ ಕೂಡ ನೀವು ಮಾಡ್ಬೋದು, ಫೋನ್ ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ. ಸೊ ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಶಾಪಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ನಿಮ್ಮ ಒಂದು ಆರ್ಡರ್ ಪ್ಲೇಸ್ ಆಗುತ್ತೆ, ನೀವು ಕೊಟ್ಟಿರುವಂತಹ ಒಂದು ಅಡ್ರೆಸ್ಗೆ ಸೊ ಈ ಒಂದು ಆರ್ಡರ್ ಬರುತ್ತೆ. ಸೊ ಓಕೆನಾ, ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಆರ್ಡರ್ ಮಾಡ್ಬೋದು. ಸೊ ನಂತರ ನೀವು ಸಕ್ಸಸ್ಫುಲ್ಲಿಯಾಗಿ ಆರ್ಡರನ್ನು ಪ್ಲೇಸ್ ಮಾಡಿದ್ಮೇಲೆ, ಅಂದರೆ ಆರ್ಡರನ್ನು ಮಾಡಿದ್ಮೇಲೆ ಸೊ ಈ ರೀತಿಯಾಗಿ ವಾಟ್ಸಪ್ಪಲ್ಲಿ ನಿಮಗೆ ಒಂದು ಮೆಸೇಜನ್ನು ಕೂಡ ಕಳಿಸ್ತಾರೆ. ಇಲ್ಲಿ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು, ಸೊ ನಿಮ್ಮ ಒಂದು ಆರ್ಡರ್ ಏನಾಗಿದೆ, ಸೊ ಯಾವಾಗ ಬರುತ್ತೆ ಅದನ್ನು ಕೂಡ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಇಲ್ಲಿ ಒಂದು ಲಿಂಕ್ ಅಂತ ಇದೆ, ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಆರ್ಡರ್ನ ಟ್ರ್ಯಾಕ್ ಕೂಡ ಮಾಡ್ಬೋದು. ಇಷ್ಟು ಸಿಂಪಲ್ ಆಗಿ ನೀವು ಆರ್ಡರ್ನ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇಲ್ಲಿ ಕೆಲವೊಂದು ಅಡ್ರೆಸ್ಗೆ, ಅಂತಂದ್ರೆ ಎಲ್ಲ ಅಡ್ರೆಸ್ಗೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಅಡ್ರೆಸ್ಗೆ ಈ ಒಂದು ಸರ್ವಿಸ್ ಅನ್ಅವೈಲಬಲ್ ಅಂತ ತೋರಿಸುತ್ತೆ. ಸೊ ಅವಾಗ ಏನು ಮಾಡೋದಕ್ಕೆ ಆಗೋದಿಲ್ಲ, ಇಲ್ಲಿ ಡೆಲಿವರಿನೂ ಕೂಡ ಸಿಗೋದಿಲ್ಲ. ಸೊ ಅವಾಗ ನೀವು, ನಾನು ಹೇಳಿದ್ನಲ್ಲ ಅವಾಗಲೇ ಆಫ್ಲೈನ್ ಸ್ಟೋರ್ ಅಂತ ಇರುತ್ತಲ್ಲ, ಆಫ್ಲೈನ್ ಸ್ಟೋರ್ ಅಲ್ಲಿ ಹೋಗಿ ನೀವು ಇದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಏರಿಯಾ ಕಡೆ ಅಥವಾ ನೀವು ಇರುವಂತಹ ಮನೆಯ ಒಂದು ಅಡ್ರೆಸ್ಗೆ ಸಿಕ್ಕಿದ್ರೆ ತುಂಬಾ ಒಳ್ಳೇದು, ಇಲ್ಲ ಅಂತಂದ್ರೆ ನಾನು ಅವಾಗ ಹೇಳಿದ್ನಲ್ಲ ಆ ಒಂದು ಸ್ಟೋರ್ ಗಳಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಸೊ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.